ಕಿಡ್ಸ್ನ ವಾರ್ನರ್ ಪಾರ್ಕ್ ಮೈದಾನದಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ದ್ವಿತೀಯ ಟಿ20 ಪಂದ್ಯದಲ್ಲಿ ಭಾರತ ಸೋತಿದೆ. ಈ ಮೂಲಕ ಟೀಂ ಇಂಡಿಯಾದ ಗೆಲುವಿನ ಓಟಕ್ಕೆ ವಿಂಡೀಸ್ ಬ್ರೇಕ್ ಹಾಕಿದೆ. ಏಕದಿನ ಸರಣಿಯಲ್ಲಿ 3 ಸೋಲು ಕಂಡು ಮೊದಲ ಟಿ20 ಪಂದ್ಯದಲ್ಲೂ ಸೋಲು ಕಂಡ ವಿಂಡೀಸ್ ಕೊನೆಗೂ ಜಯದ ನಗೆ ಬೀರಿದೆ. ಒಬೆಡ್ ಮೆಖಾಯ್ ಮಾರಕ ಬೌಲಿಂಗ್, ಬ್ರ್ಯಾಂಡನ್ ಕಿಂಗ್ ಹಾಗೂ ಡೆಮೋನ್ ಥಾಮಸ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ವಿಂಡೀಸ್ 5 ವಿಕೆಟ್ಗಳ ರೋಚಕ ಜಯ ಸಾಧಿಸಿತು. ಬ್ಯಾಟಿಂಗ್ನಲ್ಲಿ ಭಾರತ ಸಂಪೂರ್ಣ ವೈಫಲ್ಯ ಅನುಭವಿಸಿದರೆ ಬೌಲಿಂಗ್ನಲ್ಲೂ ಕೂಡ ಸಾಕಷ್ಟು ಎಡವಿತು. ಅದರಲ್ಲೂ ವೇಗಿ ಆವೇಶ್ ಖಾನ್ ಅಂತಿಮ ಓವರ್ನಲ್ಲಿ ಮಾಡಿದ ಎಡವಟ್ಟೆ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಭಾರತ ಇನ್ನಿಂಗ್ಸ್ನ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ರೋಹಿತ್ ಶರ್ಮಾ ವಿಕೆಟ್ ಕಳೆದುಕೊಳ್ತು. ಸೂರ್ಯಕುಮಾರ್ ಯಾದವ್ 11ಕ್ಕೆ ಔಟ್, ಶ್ರೇಯಸ್ ಅಯ್ಯರ್ 10 ರನ್ ಗಳಿಸಿ ಔಟ್ ಆದರು. ತಂಡಕ್ಕೆ ಇವರು ನೆರವಾಗಲಿಲ್ಲ. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ರಿಷಭ್ ಪಂತ್, ಹಾರ್ದಿಕ್ ಪಾಂಡ್ಯ ಹಾಗೂ ರವೀಂದ್ರ ಜಡೇಜಾ ಕೊಂಚ ರನ್ ಕಲೆ ಹಾಕಿದ್ರು. ಹೀಗಾಗಿ ತಂಡ 100ರ ಗಡಿ ದಾಟಿತು. ಪಂತ್ 12 ಎಸೆತಗಳಲ್ಲಿ 24 ರನ್ ಬಾರಿಸಿದ್ರೆ ಪಾಂಡ್ಯ 31 ಎಸೆತಗಳಲ್ಲಿ 31 ರನ್ ಗಳಿಸಿದ್ರು. ಜಡೇಜಾ 31 ಎಸೆತಗಳಲ್ಲಿ 27 ರನ್ ಕೊಟ್ಟರು. ಕಳೆದ ಪಂದ್ಯದಲ್ಲಿ ಮಿಂಚಿದ್ದ ದಿನೇಶ್ ಕಾರ್ತಿಕ್ ಈ ಸಲ ಕೇವಲ 7 ರನ್ಗೆ ಬ್ಯಾಟ್ ಕೆಳಗಿಟ್ರು. ಅಶ್ವಿನ್ 10 ರನ್ಗೆ ಸುಸ್ತಾದ್ರು. ಅಂತಿಮವಾಗಿ ಭಾರತ 19.4 ಓವರ್ನಲ್ಲಿ 138 ರನ್ಗಳಿಗೆ ಆಲ್ ಔಟ್ ಆಯಿತು. ವೆಸ್ಟ್ ಇಂಡೀಸ್ ಪರ ಒಬೆಡ್ ಮೆಖಾಯ್ 4 ಓವರ್ ಬೌಲಿಂಗ್ ಮಾಡಿ 1 ಮೇಡಿಂಗ್ ಸಹಿತ ಬರೋಬ್ಬರಿ 6 ವಿಕೆಟ್ ಕಿತ್ತು ಮಿಂಚಿದ್ರು. ಸುಲಭ ಟಾರ್ಗೆಟ್ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ಕೂಡ ಆರಂಭದಲ್ಲಿ ವಿಕೆಟ್ ಕಳೆದುಕೊಳ್ತು. ಕೈಲ್ ಮೇಯರ್ಸ್ 8, ನಾಯಕ ನಿಕೋಲಸ್ ಪೂರನ್ 14 ಹಾಗೂ ಶಿಮ್ರೋನ್ ಹೆಟ್ಮೈರ್ 6 ರನ್ಗೆ ಔಟ್ ಆದ್ರು. ಇದರ ನಡುವೆ ಓಪನರ್ ಆಗಿ ಬಂದ ಬ್ರ್ಯಾಂಡನ್ ಕಿಂಗ್ ಭರ್ಜರಿ ಬ್ಯಾಟಿಂಗ್ ನಡೆಸಿದ್ರು. 52 ಎಸೆತಗಳಲ್ಲಿ 8 ಬೌಂಡರಿ, 2 ಸಿಕ್ಸರ್ ಸಿಡಿಸಿ 68 ರನ್ ಚಚ್ಚಿ ತಂಡಕ್ಕೆ ಗೆಲುವನ್ನ ಹತ್ತಿರ ಮಾಡಿ ನಿರ್ಗಮಿಸಿದ್ರು. ಕೊನೆ ಹಂತದಲ್ಲಿ ಡೆಮೋನ್ ಥಾಮಸ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಕೇವಲ 19 ಎಸೆತಗಳಲ್ಲಿ 1-4, 2 ಸಿಕ್ಸರ್ನೊಂದಿಗೆ ಅಜೇಯ 31 ರನ್ ಗಳಿಸಿದ್ರು. ಕೊನೆ ಓವರ್ನಲ್ಲಿ ವಿಂಡೀಸ್ ಗೆಲುವಿಗೆ 10 ರನ್ಗಳು ಬೇಕಾಗಿತ್ತು. ಆದರೆ ಆವೇಶ್ ಖಾನ್ ನೋ ಬಾಲ್ ಫ್ರೀ ಹಿಟ್ ನೀಡಿದ ಪರಿಣಾಮ ವಿಂಡೀಸ್ಗೆ ಜಯ ಒಲಿದು ಬಂತು. 19.2 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 141 ರನ್ ಬಾರಿಸಿ 5 ವಿಕೆಟ್ಗಳಿಂದ ಗೆಲ್ತು. ಒಬೆಡ್ ಮೆಖಾಯ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡ್ರು.